टॉप नॉच इलेक्ट्रिक वेहिकल ह्युंडई आयोनिक 5 ಅಂತ ಹೇಳಿ ಹಾಗೆ ಇದು ಕೂಡ ಡಮ್ಮಿ ಅಲ್ಲ ಸೊ ಫುಲ್ ಸರ್ಕ್ಯುಲೇಟ್ ಆಗಿ ಗಾಳಿ ಪಾಸ್ ಆಗಕ್ಕೆ ಇದು ಮಾಡಿದ್ರೆ ಸೌಂಡ್ ನೋಡಿ ಸೊ ಇದರಲ್ಲಿ ಆರಾಮ್ಸೆ ವೋಲ್ವೋ ಬಸ್ ಅಲ್ಲಿ ಯಾವ ತರ ಇರುತ್ತೆ ಅದೇ ರೀತಿ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಎಲ್ಲ ಮುಗಿದ್ರೆ ಸೊ ನೋಡಬಹುದು ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಸೆಂಟ್ರಲ್ ತೋರಿಸ್ತೇನೆ ಅಂತ ಹೇಳಿ ಆಟೋಮೆಟಿಕ್ ಆಗಿ ಅದೇ ಗಾಡಿ ಬ್ರೇಕ್ ಹಿಡಿತು ರೇಂಜ್ ರೋವರ್ ವೆಲ್ಲಾರ್ ಎಲ್ಲ ನೋಡಿರ್ತೀರಲ್ಲ ಎಕ್ಸಿವಿ 700 ಅಲ್ಲಿ ಆ ತರ ಎಲೆಕ್ಟ್ರಿಕ್ ಕಾರ್ ಅಂತ ದಯವಿಟ್ಟು ಯಾರು ನಂಬೇಡ್ರಪ್ಪ ಇವಾಗಲೇ ಹೇಳ್ತಾ ಇದ್ದೀನಿ ಈ ಕಾರ್ ನಮ್ಮ ಇಂಡಿಯಾಗೆ ಬರುತ್ತೆ ಅನ್ನೋದೇ ನಮಗೆ ಎಕ್ಸ್ಪೆಕ್ಟ್ ಇರಲಿಲ್ಲ ಸೊ ಬಂದಿದೆ ಇಂಡಿಯಾಗೆ ತುಮಕೂರು ಹತ್ರ ನಂಜುಂಡೇಶ್ವರ ಹೋಟ್ಲಿಗೆ ಬಂದಿದ್ದೀವಿ ಇವಿ ಮೋಡ್ ಮ್ಯಾಪ್ಸ್ ನ್ಯಾವಿಗೇಷನ್ ಸೀಟ್ ವೆಂಟಿಲೇಷನ್ ಚಾರ್ಜ್ 64% ಇದೆ ರೇಂಜ್ 297 ಇದೆ 100% ಆಗಿದೆ 446 ಕಿಲೋಮೀಟರ್ ತೋರಿಸ್ತಾ ಇದೆ ನಮ್ಮ ಚಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕು ಬನ್ನಿ ಬೇಗ ಚಾರ್ಜ್ ಹಾಕೊಂಡು ಹೋಗಕ್ಕೆ ಹೋಗೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾರ್ಸ್ವಾಡ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಸೊ ಇವತ್ತು ನಮ್ಮ ಮುಂದೆ ಒಂದು ಸ್ಪೆಷಲ್ ವೆಹಿಕಲ್ ಇದೆ ಅಂತಲೇ ಹೇಳ್ಬೋದು ಸೊ ಹೈವೇ ಪಕ್ಕ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಸೊ ನಮ್ಮ ಹತ್ರ ಇವತ್ತಿರೋದು ಟಾಪ್ ನಾಚ್ ಎಲೆಕ್ಟ್ರಿಕ್ ವೆಹಿಕಲ್ ಹ್ಯುಂಡೈ ಅಯೋನಿಕ್ 5 ಅಂತೇಳಿ ಸೊ ಹ್ಯುಂಡೈ ಅವ್ರದ ಟಾಪೆಸ್ಟ್ ಲಕ್ಸುರಿ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ವೆಹಿಕಲ್ ಯಾವ ಥರ ಇದೆ ಅಂತೇಳಿ ಸೊ ಈ ವೆಹಿಕಲಲ್ಲಿ ನಾವು ಬ್ಯಾಂಗ್ಳೂರ್ ಟು ಗೋವಾ ಹೋಗ್ತಾ ಇದ್ದೀವಿ ಸೊ ಒಂದೇ ಚಾರ್ಜಲ್ಲಿ ಬೆಂಗಳೂರು ಟು ಗೋವಾ ಹೋಗ್ತೀವ ಅಥವಾ ಮಧ್ಯದಲ್ಲಿ ನಿಂತ್ಕೊಂಡು ಚಾರ್ಜ್ ಹಾಕ್ಬೇಕು ವೆಹಿಕಲ್ ಫೀಚರ್ಸ್ ಎ ಟು ಝೆಡ್ ಏನೇನಿದೆ ಸೊ ಒಳಗಡೆ ಲಕ್ಸುರಿನೆಸ್ ಏನೇನಿದೆ ಸೊ ಎ ಟು ಝೆಡ್ ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ನಾವು ಕಾರಣ ಬೆಂಗಳೂರು ಟು ಗೋವಾ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಸೊ ನಮ್ಮಲ್ಲಿ ಒಬ್ಬರು ಕಸ್ಟಮರು ನಮ್ಮದೊಂದು ಟ್ಯಾಗ್ 99 ಶಾಪ್ ಇದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸೊ ನಮ್ಮ ಈ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಗೋವಾದಿಂದ ಬೆಂಗಳೂರಿಗೆ ಬಂದು ವೆಹಿಕಲ್ ಬಿಟ್ಟು ಹೋಗಿದ್ರು ಸೀಟ್ ಕವರ್ಸಿಗೋಸ್ಕರ ಯಾಕೆ ಅಂತ ಹೇಳಿದರೆ ಈ ಸೀಟ್ ಕವರ್ ಬಂದುಬಿಟ್ಟು ಫುಲ್ ಕಂಪ್ಲೀಟ್ಲಿ ಲೆದರ್ ಕ್ರೀಮ್ ಕಲರ್ ಇತ್ತು ಸೊ ಏಜ್ ಆಗಿರೋ ಕಾರಣದಿಂದ ಕಸ್ಟಮರ್ ನನಗೆ ಮೇಂಟೈನ್ ಮಾಡೋಕ್ಕೆ ಆಗೋದಿಲ್ಲ ಅನ್ನೋಕ್ಕೋಸ್ಕರ ಸೊ ಇದಕ್ಕೆ ಕಂಪ್ಲೀಟ್ ಚೆರಿ ರೆಡ್ ಸೀಟ್ ಕವರ್ಸ್ ಹಾಕಿ ಅದು ಕೂಡ ತೋರಿಸ್ಕೊಡ್ತೀನಿ ಸೊ ಯಾಕೆ ಅಂತ ಹೇಳಿದರೆ ಇಡೀ ಇಂಡಿಯಾದಲ್ಲಿ ಯಾರ ಕೈಯಲ್ಲೂ ಕೂಡ ಒಂದು ಅಯೋನಿಕ್ 5 ಗೆ ಸೀಟ್ ಕವರ್ ಟೆಂಪ್ಲೇಟ್ ಇರಲಿಲ್ಲ ಸೀಟ್ ಕವರ್ ಮಾಡ್ತಾ ಇರಲಿಲ್ಲ ಸೊ ನಮ್ಮಲ್ಲಿ ನಾವು ಅದನ್ನು ಚಾಲೆಂಜಿಗಾಗಿ ಒಪ್ಕೊಂಡು ಸೊ 15 ಡೇಸ್ ನಮ್ಮ ಹತ್ರ ಗಾಡಿ ಇಟ್ಕೊಂಡು ಸೊ ಕಂಪ್ಲೀಟಾಗಿ ಟೆಂಪ್ಲೇಟ್ ಎಲ್ಲ ರೆಡಿ ಮಾಡಿಬಿಟ್ಟು ಸೀಟ್ ಕವರ್ ಮಾಡಿದ್ದೀವಿ ಅಂತ ಹೇಳ್ಬೋದು ಸೊ ಮೇಯ್ನಾಗಿ ಗಾಡಿ ಬಗ್ಗೆ ಫೀಚರ್ಸ್ ಹೇಳ್ಕೊಂತಾನೆ ಹಾಗೆ ಡ್ರೈವ್ ಮಾಡ್ತಾ ಏನೇನು ಫೀಚರ್ಸ್ ಇದೆ ಎಲ್ಲ ತೋರಿಸ್ಕೊಡ್ತೀನಿ ಸೊ ಮೇಯ್ನಾಗಿ ಎಕ್ಸ್ಟೀರಿಯರ್ ನೋಡ್ತೀವಿ ಅಂತ ಹೇಳಿದರೆ ಸೊ ಕೀ ನೋಡ್ತಿರ್ಬೋದು ಸೊ ನಾರ್ಮಲ್ ಇದು ಮೆಟಾಲಿಕ್ ಎಲ್ಲ ಜಸ್ಟ್ ಪ್ಲಾಸ್ಟಿಕ್ ಕೀ ಇದು ಸೊ ಲಾಕ್ ಇದೆ ಅನ್ಲಾಕ್ ಇದೆ ಸೊ ಬೂಟ್ ಓಪ್ನರ್ ಇದೆ ಜೊತೆಗೆ ಸೊ ಚಾರ್ಜಿಂಗ್ ಪಾಯಿಂಟ್ ಓಪನ್ ಮಾಡುವಂಥದ್ದಿದೆ ವೆಹಿಕಲ್ ಹಂಗೆ ಬಿಸಿಲಲ್ಲಿ ನಿಂತಾಗ ಒಳಗಡೆ ಹೋಲ್ಡ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆಟೋ ಹೋಲ್ಡ್ ಕೀ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಹಾಗೆ ಫ್ರಂಟಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಈ ವೆಹಿಕಲ್ ಕಂಪ್ಲೀಟ್ ಬಾಡಿ ಏನು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಮೆಟಲ್ ಬಾಡಿ ಜೊತೆಗೆ ಮ್ಯಾಟ್ ಫಿನಿಶ್ ಇದು ಗ್ಲಾಸಿ ಫಿನಿಶ್ ಎಲ್ಲ ಮ್ಯಾಟ್ ಫಿನಿಶು ಫಾರ್ ದ ಫಸ್ಟ್ ಟೈಮು ಹ್ಯುಂಡೈ ಅಥವಾ ಕಿಯಾ ಇಂಡಿಯಾದಲ್ಲಿ ಯಾವುದೇ ವೆಹಿಕಲ್ ನೋಡಿದ್ರು ಫಸ್ಟ್ ಟೈಮ್ ಮ್ಯಾಟ್ ಫಿನಿಶ್ ವೆಹಿಕಲ್ ಬಿಟ್ಟಿರೋದು ಅಂದರೆ ಈ ವೆಹಿಕಲ್ ಅಂತ ಹೇಳ್ಬೋದು ಸೊ ಹ್ಯುಂಡೈ ಲೋಗೋ ಪ್ಲೇಸ್ಮೆಂಟ್ ನೋಡ್ತಿರ್ಬೋದು ಬ್ಯಾನೆಟ್ ಮೇಲೆ ಮಾಡಿದರೆ ಸೊ ಇಲ್ಲಿ 360 ಸರೌಂಡಿಂಗ್ ಕ್ಯಾಮ್ರಾ ಫ್ರಂಟ್ ವ್ಯೂ ಕ್ಯಾಮ್ರಾ ಇದೆ ಸೊ ಇದೇನು ನೋಡ್ತಾ ಇದ್ದೀರಾ ಇದು ನಾರ್ಮಲ್ ಅಲ್ಲ ಇದೇನು ಪ್ಲಾಸ್ಟಿಕ್ ಐಟಮ್ ಅಲ್ಲ ಸೊ ಇಲ್ಲಿ ಹೆಡ್ಲೈಟ್ ಆನ್ ಮಾಡಿದರೆ ಲೈಟ್ ಕೂಡ ಆನ್ ಆಗುತ್ತೆ ಜಸ್ಟ್ ಪ್ಲಾಸ್ಟಿಕ್ ಅಲ್ಲ ಸೊ ಇದರಲ್ಲೆಲ್ಲ ಲೈನ್ಸ್ 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 DRL ಇದೆ ಸೊ ಹೆಡ್ಲೈಟ್ ಆನ್ ಮಾಡಿದಾಗ ಇದರೊಳಗಡೆ ಎಲ್ಲ ಲೈಟ್ ಬರುತ್ತೆ ಸೊ ಇದೊಂದು ಫ್ಯೂಚರ್ ಇದರಲ್ಲಿದೆ ಅಂತ ಹೇಳ್ಬೋದು ಸೊ ಹಾಗೆ ಹೆಡ್ಲೈಟ್ಸ್ ನೋಡ್ತೀವಿ ಅಂತ ಹೇಳಿದರೆ ಸೊ ಒಂಥರ ರಗಡ್ ಲುಕ್ ಇದೆ ಸೊ ಎರಡು ಕಣ್ಗಳ ಥರ ಕಾಣಿಸ್ತಾ ಇದೆ ಸೊ ಒಂದು ಆ್ಯನಿಮೇಷನಲ್ಲಿ ಕಾರ್ಗಳು ನೋಡಿದ ಥರ ಅನಿಸುತ್ತೆ ಸೊ ಎರಡು ನಿಮಗೆ DRL ಬರುತ್ತೆ ಎರಡು ಡ್ಯುವಲ್ ಐ ಬೀಮ್ ಲೋ ಬೀಮ್ ಪ್ರೊಜೆಕ್ಟರ್ಸ್ ಬರುತ್ತೆ ಸೊ ಫ್ರಂಟ್ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಹಾಗೆ ಇದು ಕೂಡ ಡಮ್ಮಿ ಅಲ್ಲ ಸೊ ನಾವು AC ಆನ್ ಮಾಡಿದಾಗ ಸೊ ಇದು ಒಳಗಡೆ ಫ್ಲಿಪ್ ಆಗುತ್ತೆ ಏರ್ ಒಳಗಡೆ ಬರೋದಕ್ಕೋಸ್ಕರ ಸರ್ಕ್ಯುಲೇಷನ್ಗೋಸ್ಕರ ಇದು ಕೊಟ್ಟಿದ್ದಾರೆ ಸೊ ಇದು ಆನ್ ಮಾಡಿದಾಗ ವೆಹಿಕಲ್ ಫ್ಲಿಪ್ ಆಗುತ್ತೆ ಸೊ ಕಂಪ್ಲೀಟ್ ಫೈಬರ್ ಬಾಡಿ ಅಂತ ಹೇಳ್ಬೋದು ಸೊ ಏರಿಯಾ ಸ್ಪೇಸ್ ಡಿಸೈನ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸೊ ಒಂದು ರಗಡ್ ಲುಕ್ ಕಾಣಿಸುತ್ತೆ ಅಂತ ಹೇಳ್ಬೋದು ಹಾಗೆ ಟೋಯಿಂಗ್ ಕೂಡ ಕೊಟ್ಟಿದ್ದಾರೆ ಈ ವೆಹಿಕಲಲ್ಲಿ ಸೊ ಮೇಯ್ನಾಗಿ ಟೈರ್ ಕಡೆ ಬರ್ತೀವಿ ಅಂತ ಹೇಳಿದರೆ ನೋಡ್ತಾ ಇರ್ಬೋದು ಮಿಚಿಲಿನ್ ಪೈಲಟ್ ಸ್ಪೋರ್ಟ್ EV ಟೈರ್ ಹಾಕ್ಯಾರೆ ಎಲೆಕ್ಟ್ರಿಕ್ ವೆಹಿಕಲ್ ಟೈರ್ ಹಾಕ್ಯಾರೆ ಸೊ ಟೈರ್ ಸೈಜ್ ಬಂದುಬಿಟ್ಟು ನಿಮಗೆ 255/45R20 20 ಇಂಚ್ ಇರುವಂಥ ಮ್ಯಾಗ್ವಿಲ್ಲು ಸೊ ವೆಹಿಕಲ್ ನೋಡೋಕೆ ಕುಳ್ಳುಕ್ಕಿರುತ್ತೆ ಬಟ್ ಆದರೂ 20 ಇಂಚ್ ಮ್ಯಾಗ್ವಿಲ್ಸ್ ಈ ವೆಹಿಕಲಲ್ಲಿ ಕೊಟ್ಟಿದ್ದಾರೆ ಒಂದು ರಗಡ್ ಲುಕ್ಕಿಗೋಸ್ಕರ ಸೈಡ್ ಕ್ಲಾಡಿಂಗ್ಸಲ್ಲಿ ಶೇಪ್ಸ್ ಕೂಡ ಕೊಟ್ಟಿದ್ದಾರೆ ಕಟ್ಸ್ ಆ್ಯಂಡ್ ಎಡ್ಜಸ್ ಕೂಡ ಇದೆ ಸೊ ಹಾಗೆ ಮಿರರ್ ನೋಡ್ತೀವಿ ಅಂತ ಹೇಳಿದರೆ
ಸೊ ಎಲೆಕ್ಟ್ರಿಕಲಿ ಮತ್ತೆ ಫೋಲ್ಡೇಬಲ್ ಮಿರರ್ಸ್ ಇದೆ, ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ. ಸೊ ನೋಡ್ತಿರ್ಬೋದು ಎಲ್ ಇ ಡಿ ಇಂಡಿಕೇಟರ್ಸ್ ಇದೆ. ಸೊ ಹಾಗೆ ಅನ್ಲಾಕ್ ಮಾಡಿದರೆ ಮಿರರ್ಸ್ ಕೂಡ ಅನ್ಲಾಕ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಡೋರ್ ಹ್ಯಾಂಡಲ್ಸು ಲಾಕ್ ಮಾಡಿದರೆ ಡೋರ್ ಹ್ಯಾಂಡಲ್ಸ್ ಒಳಗಡೆ ಹೋಗುತ್ತೆ. ಸೊ ನೀವು ಯಾವ್ದು ರೇಂಜ್ ರೋವರ್ ವೆಲ್ಲಾರ್ ಅಲ್ಲೆಲ್ಲ ನೋಡಿರ್ತೀರಲ್ಲ, XUV700 ಅಲ್ಲಿ ಆ ಥರ. ಸೊ ಅನ್ಲಾಕ್ ಮಾಡಿದರೆ ಡೋರ್ ಓಪನ್ ಆಗುತ್ತೆ, ಹಾಗೆ ಲಾಕ್ ಮಾಡ್ಕೊಂಡೇ ಇಟ್ಕೊಂಡಿದ್ರೆ. ಸೊ ನೋಡ್ತಿರ್ಬೋದು ಮಿರರ್ಸ್ ಕೂಡ ಮೇಲೆ ಇರುತ್ತೆ, ಬೇಕಾದ್ರೆ ಬ್ಯಾಡ ಅಂತ ಹೇಳಿದರೆ ಮಿರರ್ಸ್ ಕೂಡ ಡೌನ್ ಮಾಡ್ಕೋಬೋದು ಕೀಯಲ್ಲೇ. ಸೊ ಈ ಫೀಚರ್ ಕೂಡ ಕೊಟ್ಟಿದ್ದಾರೆ ಈ ಕೀಯಲ್ಲಿ. ಸೊ ಹಾಗೆ ಸೈಡ್ ಪ್ರೊಫೈಲ್ ನೋಡ್ತೀವಿ ಅಂತ ಹೇಳಿದರೆ, ಸೊ ಇದರಲ್ಲೂ ಕೂಡ ಸಿ ಪಿಲ್ಲರ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಕೂಡ ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಮೆಟಲ್ ಬಾಡಿ. ಸೊ ವೆಹಿಕಲ್ ಒಂದು ಒಳ್ಳೆ ವೆಯ್ಟೇಜು ಒಳ್ಳೆ ಪವರ್ ಬರಲಿ ಅಂತೇಳಿ ಈ ಥರ ಡಿಸೈನ್ ಮಾಡಿದ್ದಾರೆ. ಸೊ ರೇರ್ ವ್ಯೂ ನೋಡ್ತೀವಿ ಅಂತ ಹೇಳಿದರೆ ಶಾರ್ಕ್ ಫಿನ್ ಆ್ಯಂಟನ ಇದೆ. ಸೊ ಇದಿಷ್ಟು ಸ್ಪಾಯ್ಲರ್ ಕೊಟ್ಟಿದ್ದಾರೆ, ಜೊತೆಗೆ ಬ್ರೇಕ್ ಲೈಟ್ ಕೊಟ್ಟಿದ್ದಾರೆ, ಹ್ಯುಂಡೈ ಲೋಗೋ ಇದೆ. ಸೊ ನೋಡ್ತಾ ಇರ್ಬೋದು ಅಯೋನಿಕ್ 5. ಸೊ ಆ್ಯಕ್ಚುಲಿ ನಾವು ಆಟೋ ಎಕ್ಸ್ಪೋಗೆ ಹೋದಾಗ ಈ ಕಾರ್ ನಮ್ಮ ಇಂಡಿಯಾಗೆ ಬರುತ್ತೆ ಅನ್ನೋದೇ ನಮಗೆ ಎಕ್ಸ್ಪೆಕ್ಟೇ ಇರಲಿಲ್ಲ, ಬಟ್ ಆದರೂ ಸೊ ಬಂದಿದೆ ಇಂಡಿಯಾಗೆ. ಸೊ ಈ ವೆಹಿಕಲ್ ಜಾಸ್ತಿ ನೀವು ಫಾರಿನ್ ಕಂಟ್ರೀಸ್ ನೋಡ್ತೀರಾ, ಸೊ ಫಾರಿನಿಂದ ಈ ಗಾಡಿ ಇಲ್ಲಿಗೆ ತರಿಸ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ಥರ ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ. ಸೊ ಇದೇನು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಸೆಟಪ್ಪು. ಸೊ ಇದು ಕಂಪ್ಲೀಟ್ ಟೈಲೈಟ್ ಅಂತ ಹೇಳ್ಬೋದು. ಸೊ ನೀವು ಯಾವುದೇ ಇಲ್ಲಿ ವೈಟ್ ಡಾಟ್ಸ್ ನೋಡ್ತಾ ಇದ್ರೆ ಕಂಪ್ಲೀಟ್ LED ಇದು. ಸೊ ನೈಟ್ ಹೊತ್ತು ಆನ್ ಮಾಡಿದಾಗ ರಾತ್ರಿ ತೋರಿಸ್ತೀನಿ ನಿಮಗೆ, ಕಂಪ್ಲೀಟಾಗಿ ಲೈಟ್ ಆನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಂಡಿಕೇಟರ್ಸ್ ಇದೆ, ರಿವರ್ಸ್ ಲೈಟ್ ಇದೆ, ಬ್ರೇಕ್ ಲೈಟ್ಸ್ ಕೂಡ ಇದರಲ್ಲಿ ಬರುತ್ತೆ. ಸೊ ಹಾಗೆ ಇಲ್ಲಿ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ, 360 ಡಿಗ್ರಿ ಕ್ಯಾಮ್ರಾ. ಹಾಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಬಟನ್ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ ಎಲೆಕ್ಟ್ರಿಕ್ ಬೂಟ್ ಓಪನ್ ಆಗುತ್ತೆ. ಸೊ ಬೂಟ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಒಂದು SUV ವೆಹಿಕಲ್ ಏನು Audi Q3 ಆ ಥರ ಏನು ನೋಡ್ತೀರ ಅದೇ ಥರ ಬೂಟ್ ಕೆಪಾಸಿಟಿ ಇದೆ. ಸೊ ಮತ್ತೆ ಈ ಬಟನ್ ಪ್ರೆಸ್ ಮಾಡಿದರೆ ಬೂಟ್ ಕ್ಲೋಸ್ ಆಗುತ್ತೆ. ಒಳಗಡೆ ಹೋಗ್ತೀವಿ ಅಂತ ಹೇಳಿದರೆ ಸಾಕಷ್ಟು ಲೋಡೆಡ್ ಆಫ್ ಫೀಚರ್ಸ್ ಇದೆ. ಸೊ ಡೋರ್ ಪ್ಯಾಡ್ ನೋಡ್ತೀವಿ ಅಂತ ಹೇಳಿದರೆ ರೇರ್ ಡೋರ್ ಪ್ಯಾಡು. ಸೊ ಸನ್ ಬ್ಲೈಂಡ್ಸ್ ಕೂಡ ಕೊಟ್ಟಿದ್ದಾರೆ, ಸನ್ ಶೇಡ್ಸ್ ಇದೆ. ಸೊ ಕಂಪ್ಲೀಟ್ ವೆಹಿಕಲ್ ಬಂದುಬಿಟ್ಟು ಬೇಜ್ ಕಲರ್ ಇಂಟೀರಿಯರ್ಸ್ ಇದೆ, ತುಂಬ ಬೇಗ ಗಲೀಜಾಗುತ್ತೆ. ಸೊ ಹಾಗೆ ಡೋರ್ ಎಲ್ಲ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಪವರ್ ವಿಂಡೋ ಸ್ವಿಚಸ್ ಕೊಟ್ಟಿದ್ದಾರೆ, 1 ಟಚ್ 1 ಡೌನು. ಹಾಗೆ ಅದ್ರ ಮುಂದ್ಗಡೆ ಇನ್ನೊಂದು ಬಟನ್ ನೋಡ್ತಾ ಇದ್ದೀರಾ, ಇದು ಏನಂತ ಹೇಳಿದ್ರೆ ವೆಂಟಿಲೇಟೆಡ್ ಸೀಟ್ಸ್ ಆಗಿರುತ್ತೆ ಎರಡು. ಸೊ ಸೀಟ್ ಎರಡು ಕೂಡ ಹೀಟ್ ಆಗುತ್ತೆ. ಸೊ ಇದರಲ್ಲಿ 0.1 0.2 ಟೆಂಪ್ರೇಚರ್ ಇಟ್ಕೋಬೋದು. ಸೊ ಹಾಗೆ ಇಂಟೀರಿಯರ್ ನೋಡ್ತಿರ್ಬೋದು, ಈ ಕಂಪ್ಲೀಟ್ ಕಾರಿನ ಸೀಟ್ ಕವರ್ಸ್ ಬಂದುಬಿಟ್ಟು ಬೇಜ್ ಕಲರ್ ಇದೆ, ತುಂಬ ಬೇಗ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೊ ತುಂಬ ಪ್ಲ್ಯಾನ್ಡ್ ಮಾಡಿ ಸೀಟ್ ಕವರ್ ಹಾಕಿದ್ದು. ಯಾಕಂತ ಹೇಳಿದರೆ ಇದು ವೆಂಟಿಲೇಟೆಡ್ ಮತ್ತು ಸೀಟ್ ಹೀಟಿಂಗ್ ಎರಡೂ ಆಪ್ಷನ್ಸ್ ಇದೆ. ಸೊ ಫಸ್ಟು ಗಾಡಿ ಬಂದಾಗ ನಾರ್ಮಲ್ ಸೀಟ್ ಕವರ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆಮೇಲೆ ಎಲ್ಲ ಪ್ಲ್ಯಾನ್ ಮಾಡಿ ಸೀಟ್ ಕವರ್ ಕಟ್ ಮಾಡಿದಾಗ, ಸೀಟ್ ಕವರ್ ಕಟ್ ಮಾಡೋಕ್ಕೆ ಹೋದಾಗ ಸೊ ಅವಾಗ ಗೊತ್ತಾಯ್ತು ಐಡಿಯಾ ನಮಗೆ. ಸೊ ಇದು ವೆಂಟಿಲೇಟೆಡ್ ಸೀಟ್ಸು, ಕೆಳಗಡೆ ಫೋಮ್ ಹಾಕಿದರೆ ಮೆಲ್ಟ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಮತ್ತೆ ಎಲ್ಲ ಯೋಚನೆ ಮಾಡಿ ಸೀಟ್ ಕವರ್ಸ್ ಎಲ್ಲ ಬಿಚ್ಚಿ ಟೆಂಪ್ಲೇಟ್ ತೊಗೊಂಡು ಸೊ ಈ ಸೀಟ್ ಕವರ್ ಹೊಲ್ದೀವಿ ಅಂತಲೇ ಹೇಳ್ಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು ಆ ಕಡೆ ಸೈಡು ಈ ಕಡೆ ಸೈಡ್ ಎರಡು ಕೂಡ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಬರುತ್ತೆ ಸೀಟ್ಸು. ಸೊ ಫ್ರಂಟ್ ಟು ಬ್ಯಾಕ್ ಮಾಡ್ಕೋಬೋದು, ಹಾಗೆ ಡಿಕ್ಲೈನ್ ಕೂಡ ಮಾಡ್ಕೋಬೋದು. ಸೊ ನೋಡ್ಬೋದು 60-40 ಸ್ಪ್ಲಿಟ್ ಸೀಟ್ಸು, ಸೊ ಡಿಕ್ಲೈನ್ ಕೂಡ ಮಾಡ್ಕೋಬೋದು. ಹಾಗೆ ವೆಹಿಕಲ್ ಕಂಫರ್ಟ್ ಕೂಡ ನೋಡ್ಬೋದು, ಎಷ್ಟು ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಸೊ ಮುಂದ್ಗಡೆನೂ ತುಂಬ ಜಾಗ ಇದೆ, ಹಿಂದ್ಗಡೆನೂ ಆರಾಮ್ಸೆ ಕೂರ್ಬೋದು. ಸೊ ಸೀಟ್ ಕೂಡ ನೋಡ್ತಿರ್ಬೋದು ಈ ಥರ ಡಿಕ್ಲೈನ್ ಮಾಡ್ಕೋಬೋದು. ಸೊ ಆರಾಮ್ಸೆ ನಿದ್ದೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಸೊ ನಿಮಗೆ ಇನ್ನೊಂದು ಸ್ವಲ್ಪ ರಿಕ್ಲೈನ್ ಮಾಡ್ಕೋಬೇಕು ಅಂದರೆ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಮಿರರ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಸೀಟ್ಸ್ ಇದೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಸೀಟ್ ಹೀಟರ್ ಕೂಡ ಇದೆ. ಸೊ ಪಿಲ್ಲರಲ್ಲಿ ಒಂದು AC ವೆಂಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಎರಡು ಟೈಪೇ ಫಾಸ್ಟ್ ಚಾರ್ಜರ್ ಯೂನಿಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೋಡ್ತಿರ್ಬೋದು ಎರಡು ಇಲ್ಲಿದೆ ಒಂದು, ಹಾಗೆ ಸೀಟ್ ಕೆಳಗಡೆ ಕೂಡ ಒಂದಿದೆ. ಫುಲ್ ಫಾಸ್ಟ್ ಚಾರ್ಜಿಂಗ್, ಮೊಬೈಲೆಲ್ಲ ಚಾರ್ಜ್ ಲ್ಯಾಪ್ಟಾಪ್ ಚಾರ್ಜ್ ಮಾಡಬೇಕು ಅಂದರೆ ಸೊ DC ಪೋರ್ಟ್ ಕೂಡ ಈ ಸೈಟ್ ಕೆಳಗಡೆ ಕೊಟ್ಟಿದ್ದಾರೆ, ಅದು ಕೂಡ ತೋರಿಸ್ಕೊಡ್ತೀವಿ. ಜೊತೆಗೆ ಇಲ್ಲಿ ಏನಾದ್ರು ಸ್ವಲ್ಪ ಐಟಮ್ಸ್ ಇಟ್ಕೊಳ್ಬೇಕು ಅದು ಇಡ್ಬೋದು. ಸೊ ನ್ಯೂಸ್ ಪೇಪರ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಸೀಟ್. ಸೊ ರೇರ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏರ್ ಬ್ಯಾಗ್ಸ್ ಅಂತ ಹೇಳಿದರೆ ನಿಮಗೆ 8 ಏರ್ ಬ್ಯಾಗ್ಸ್ ಇರುವಂಥ ವೆಹಿಕಲ್ಸು, ತುಂಬ ಲಕ್ಸುರಿಯಾಗಿದೆ. ಸೊ ಆರಾಮ್ಸೆ ರೇರ್ ವ್ಯೂವಲ್ಲಿ ತುಂಬ ಆರಾಮ್ಸೆ ಕುತ್ಕೊಂಡು ಹೋಗ್ಬೋದು. ಹಾಗೆ ಸೊ ಇನ್ನೊಂದು ಸ್ಪೆಷಾಲಿಟಿ ಈ ಮಿರರಲ್ಲಿ ಏನಂತ ಹೇಳಿದರೆ ಬ್ಲೈಂಡ್ ಸ್ಪಾಟ್ ಬಂದರೆ ಯಾರು ಇಲ್ಲಿ ಇಂಡಿಕೇಟ್ ಕೂಡ ಮಾಡುತ್ತೆ, ಅದು ಕೂಡ ಇದೆ. ಸೊ ಪ್ಯಾಸೆಂಜರ್ ಸೈಡ್ ನೋಡ್ತೀವಿ ಅಂತ ಹೇಳಿದರೆ ಸೊ ಇದು ಕೂಡ ಕಂಪ್ಲೀಟ್ ಬೇಜ್ ಕಲರ್ ಇದೆ. ಸೊ ಅದೇ ರೀತಿ ಕ್ರೋಮ್ ಡೋರ್ ಹ್ಯಾಂಡಲ್ಸು, 1 ಅಪ್ 1 ಡೌನ್ ಮಿರರ್ ಕೂಡ ಇದೆ. ಸೊ ಹಾಗೆ ಇಲ್ಲಿ ನಿಮಗೆ ರಾತ್ರಿ ಆ್ಯಂಬಿಯಂಟ್ ಲೈಟ್ಸ್ ಕೂಡ ಬರುತ್ತೆ ಇಲ್ಲಿ ಮತ್ತು ಇಲ್ಲಿ. ಸೊ ಈ ರಿಂಗಲ್ಲಿ ಕೂಡ ಆ್ಯಂಬಿಯಂಟ್ ಲೈಟ್ ಬರುತ್ತೆ. ಸೊ ಪರ್ಸ್ ಹೋಲ್ಡರ್ ಇದೆ, ಹಾಗೆ ಒಂದು 2 ಲೀಟ್ರ್ ಬಾಟಲ್ ಹೋಲ್ಡರ್ ಕೂಡ ಇಲ್ಲಿ ಸ್ಪೇಸ್ ಮಾಡ್ಬೋದು. ಹಾಗೆ ಪ್ಯಾಸೆಂಜರ್ ಸೀಟ್ ನೋಡ್ತೀವಿ ಅಂತ ಹೇಳಿದರೆ ಇದರಲ್ಲಿ ಸಾಕಷ್ಟು ಅಡ್ಜಸ್ಟೇಬಲ್ಸ್ ಇದೆ, ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಸೀಟ್ಸ್ ಅಂತ ಹೇಳ್ಬೋದು. ಸೊ ಫ್ರಂಟು ಬ್ಯಾಕು
ಸೊ ಹಾಗೆ ಕೆಳಗಡೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆರಾಮ್ಸೆ ವೋಲ್ವೋ ಬಸ್ಸಲ್ಲಿ ಯಾವ ಥರ ಇರುತ್ತೋ ಅದೇ ರೀತಿ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ, ಆರಾಮ್ಸೆ ರಿಕ್ಲೈನ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಲಂಬರ್ ಸಪೋರ್ಟ್ ಇದೆ, ಹಾಗೆ ರಿಕ್ಲೈನ್ ಡಿಕ್ಲೈನು, ಹಾಗೆ ಸೀಟ್ ಹೈಟ್ ಡೌನ್ ಎರಡು ಎಲ್ಲ ಕಡೆಯೂ ಮಾಡ್ಕೋಬೋದು. ಸೊ 12 ಅಡ್ಜಸ್ಟಬಲ್ ಸೀಟ್ಸ್ ಅಂತಲೇ ಹೇಳ್ಬೋದು. ಸೊ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಸೊ ಲಕ್ಸುರಿಯಾಗಿ ಕೂರ್ಬೋದು. ಹಾಗೆ ಒಳಗಡೆ ಗ್ಲೌ ಬಾಕ್ಸ್ ನೋಡ್ತೀವಿ ಅಂತ ಹೇಳಿದರೆ ಇದು ಡಿಫ್ರೆಂಟಾಗಿ ಓಪನ್ ಆದ ಬೇರೆದೆಲ್ಲ ಈ ಥರ ಓಪನ್ ಆದರೆ ಇದು ಈ ಥರ ಓಪನ್ ಆಗುತ್ತೆ. ಸೊ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಏನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಈ ಪಾರ್ಟು ಕಂಪ್ಲೀಟ್ ಲೆದರ್ ಮಾಡಿದ್ದಾರೆ, ಇದಿಷ್ಟು ಬಂದುಬಿಟ್ಟು ಪ್ಲಾಸ್ಟಿಕ್ಕು, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಐಯೋನಿಕ್ 5. ಹಾಗೆ ಡ್ರೈವರ್ ಸೈಡ್ ನೋಡ್ತೀವಿ ಅಂತ ಹೇಳಿದರೆ ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ಡೋರ್ ಪ್ಯಾಡು, ಸೊ ಕ್ರೋಮ್ ಡೋರ್ ಹ್ಯಾಂಡಲು, ಮಿರರ್ ಫೋಲ್ಡಿಂಗ್ ಆಪ್ಷನ್ನು, ಮಿರರ್ ಕಂಟ್ರೋಲ್ ಆಪ್ಷನ್ಸು, ಸೊ ಲಾಕ್ ಅನ್ಲಾಕು, ಡೋರ್ ಪವರ್ ವಿಂಡೋಸು, ಚೈಲ್ಡ್ ಲಾಕ್ ಇದೆ. ಸೊ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಇದೆ ಈ ವೆಹಿಕಲಲ್ಲಿ. ಹಾಗೆ ಈ ಕಡೆ ನೋಡ್ತೀವಿ ಅಂತ ಹೇಳಿದರೆ ಸೊ ಎರಡು ಮೆಮೊರಿ ಸೀಟ್ ಆಪ್ಷನ್ಸ್ ಇದೆ. ಸೊ ಆ ಬಟನ್ ಹತ್ತಿರ ಸೀಟೆಲ್ಲ ನಿಮಗೆ ಯಾವ ಥರ ಅಡ್ಜಸ್ಟ್ ಮಾಡಬೇಕೋ ಆ ಥರ ಅಡ್ಜಸ್ಟ್ ಆಗಿರುತ್ತೆ. ಸೊ ಎರಡು ಮೆಮೊರಿ ಸೀಟ್ ಇದೆ, ಬೋಸ್ ಸ್ಪೀಕರ್ಸ್ ಇದೆ, ಟೋಟಲಾಗಿ 8 ಬೋಸ್ ಸ್ಪೀಕರ್ ವಿತ್ 2 ಊಫರ್ ಇದೆ. ಸೊ ಇದರಲ್ಲೆಲ್ಲ ರಿಂಗಲ್ಲೆಲ್ಲ ಲೈಟ್ ಬರುತ್ತೆ, ನೈಟ್ ಹೊತ್ತು ತೋರಿಸ್ತೀನಿ. ಸೊ ಹಾಗೆ ಬಾಟಲ್ ಹೋಲ್ಡರು, ಪರ್ಸ್ ಹೋಲ್ಡರ್ ಇದೆ. ಸೊ ನೋಡ್ತಿರ್ಬೋದು ಇದು ಕಂಪ್ಲೀಟ್ ಲೆದರು, ಇದು ಬಂದುಬಿಟ್ಟು ನಿಮಗೆ ಕವರ್ ಹಾಕಿರ ಅನಿಸುತ್ತೆ, ಇದು ಒಂದು ಡಿಸೈನ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಕಂಪ್ಲೀಟ್ ಲೆದರ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಕೂಡ 12 ಅಡ್ಜಸ್ಟಬಲ್ ಸೀಟ್ಸ್ ಅಂತ ಹೇಳ್ಬೋದು. ಸೊ ರಿಕ್ಲೈನ್ ಡಿಕ್ಲೈನ್ ಎಲ್ಲ ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ಆಟೋಮೆಟಿಕ್ ವೆಹಿಕಲ್ ಆಗಿರೋದ್ರಿಂದ ಆಕ್ಸಿಲೇಟರ್ ಮೆಟಲ್, ಆಕ್ಸಿಲೇಟರ್ ಪೆಡಲ್ಸು, ಬ್ರೇಕ್ ಪೆಡಲ್ ಇದೆ. ಹಾಗೆ ಈ ಕಡೆ ಸೈಡ್ ನೋಡ್ತೀವಿ ಅಂದರೆ ಈ ಪ್ಯಾನಲಲ್ಲಿ ನಿಮಗೆ ಸೊ ಈ ಬಟನ್ ಪ್ರೆಸ್ ಮಾಡಿದರೆ ಬೂಟ್ ಓಪನ್ ಆಗುತ್ತೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಆಗುತ್ತೆ, ಹೆಡ್ಲೈಟ್ ಅಡ್ಜಸ್ಟರು, ಸೊ ಪಾರ್ಕಿಂಗ್ ಹ್ಯಾಂಡ್ ಬ್ರೇಕ್ಸ್ ಎಲೆಕ್ಟ್ರಿಕಲಿ, ಸೊ ಆಟೋ ಹೋಲ್ಡ್ ಅಂತ ಹೇಳಿದರೆ ಸೊ ಇವಾಗ ಡೌನಲ್ಲಿದ್ದಾಗ ಅಥವಾ ಅಪ್ಪಲ್ಲಿದ್ದಾಗ ಆಟೋ ಹೋಲ್ಡ್ ಆಗುತ್ತೆ. ಸೊ ಇದು ಇದೆ ಬ್ಯಾನೆಟ್ ಓಪನ್ ಮಾಡುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೀವು ಇದೇನು ಡ್ಯಾಶ್ ಬೋರ್ಡ್ ನೋಡ್ತಾ ಇದ್ದೀರಾ, ಸೊ ಕಂಪ್ಲೀಟಾಗಿ TFT ಸ್ಕ್ರೀನ್ ಲೆಫ್ಟಿಂದ ರೈಟ್ ತನಕ ಇದೆ. ಸೊ ಈ ಡ್ಯುಯಲ್ ಸ್ಕ್ರೀನ್ ಇದೆ ಅಂತ ಹೇಳ್ಬೋದು, ಲೆಫ್ಟ್ ಸೈಡ್ ಟಚ್ ಸ್ಕ್ರೀನ್, ಇದು ಬಂದುಬಿಟ್ಟು TFT ಸ್ಕ್ರೀನ್ ಅಂತ ಹೇಳ್ಬೋದು. ಸೊ ಹ್ಯುಂಡೈ ವರ್ನಾದಲ್ಲೂ ಕೂಡ ಇದೇ ರೀತಿ ಡಿಸೈನ್ ಮಾಡಿದ್ದಾರೆ. ಸೊ ಇದರಲ್ಲಿ ಸಾಕಷ್ಟು ಫೀಚರ್ಸ್ ಇರ್ತದೆ, ಬ್ಯಾಟ್ರಿ ಎಷ್ಟಿದೆ ವೆಹಿಕಲಲ್ಲಿ, ಎಷ್ಟು ಕಿಲೋಮೀಟರ್ಸ್ ಹೋಗುತ್ತೆ. ಸೊ ಹಾಗೆ EV ಮೋಡು, ಮ್ಯಾಪ್ಸು, ನ್ಯಾವಿಗೇಷನು, ಸೀಟ್ ವೆಂಟಿಲೇಷನ್ನು, ಮೆಮೊರಿ ಸೀಟ್ಸು. ಸೊ ಇದರಲ್ಲಿ ಹೋಗ್ಬಿಟ್ಟು ಸೊ ಸೀಟ್ ಹೀಟ್ ಕೂಡ ಮಾಡ್ಕೋಬೋದು, ಸೀಟ್ ಕೋಲ್ಡ್ ಕೂಡ ಮಾಡ್ಕೋಬೋದು. ಎರಡು ಆಪ್ಷನ್ ಇದೆ, ಡ್ರೈವರ್ ಸೈಡು ಮತ್ತು ಪ್ಯಾಸೆಂಜರ್ ಸೈಡ್ ಎರಡೂ ಕೂಡ ನೀವು ಕಂಟ್ರೋಲ್ ಮಾಡ್ಕೋಬೋದು, ನೋಡ್ಬೋದು ಡ್ರೈವರ್ ಆ್ಯಂಡ್ ಪ್ಯಾಸೆಂಜರ್. ರೇರ್ ಸೀಟ್ ಕೂಡ ಹೀಟ್ ಮಾಡ್ಬೋದು. ಸೊ ಈ ಆಪ್ಷನ್ ಕೂಡ ಇದ್ಕೊಟ್ಟಿದ್ದಾರೆ. ಸೊ ಈ ವೆಹಿಕಲು ಎಲ್ಲ ಇಂಪೋರ್ಟೆಡ್ ಆಗಿರೋದ್ರಿಂದ ನೋಡ್ತಿರ್ಬೋದು ಕೊರಿಯನ್ ಭಾಷೆಯಲ್ಲಿ ಮತ್ತು ದುಬೈ ಭಾಷೆಯಲ್ಲೆಲ್ಲ ಇದೆ ಇದರಲ್ಲಿ. ಸೊ ಹಾಗೆ ಇದರಲ್ಲಿ ಸಾಕಷ್ಟು ಫೀಚರ್ಸ್ ಇದೆ. ಸೊ ಇದರಲ್ಲಿ ಊಫರು, ಆ್ಯಂಪು, ಜೊತೆಗೆ 6 ಡೋರ್ ಸ್ಪೀಕರ್ಸ್ ಇದೆ, 2 ಊಫರ್ ಇದೆ. ಸಾಕಷ್ಟು ಒಂದು ಇಂಟಿಗ್ರೇಟೆಡ್ ಇರುವಂಥ, ಸಾಕಷ್ಟು ಟೆಕ್ನಾಲಜಿ ಇರುವಂಥ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಹಾಗೆ ಡ್ರೈವರ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತೀವಿ ಅಂತ ಹೇಳಿದರೆ ಕಂಪ್ಲೀಟ್ ಇದು ಬಂದ್ಬಿಟ್ಟು TFT ಸ್ಕ್ರೀನ್, ಟಚ್ ಸ್ಕ್ರೀನ್ ಅಲ್ಲ. ಸೊ ಇದರಲ್ಲಿ ಚಾರ್ಜ್ ಎಷ್ಟಿದೆ ಅಂತ ತೋರಿಸುತ್ತೆ. ಸೊ ಎಷ್ಟು ಕಿಲೋಮೀಟ್ರ್ ಓಡಿದೆ, ಸೊ ಎಷ್ಟು ಕಿಲೋ ವ್ಯಾಟ್ಸಲ್ಲಿ ಇದೆ. ಸೊ ಇದು ಬಂದುಬಿಟ್ಟು ಡೈರೆಕ್ಷನ್ಸು, ಕಿಲೋಮೀಟ್ರು ಎಲ್ಲ ತೋರಿಸುತ್ತೆ. ಸೊ ಹಾಗೆ ಈ ಕಡೆ ಸೈಡ್ ನೋಡ್ತಿರೋದು ಕಿಲೋಮೀಟ್ರ್ ಸ್ಪೀಡ್ ಪರ್ ಅವರು. ಸೊ ಇದೇನು ಕೊಟ್ಟಿದ್ರೆ ಇದು ಎಷ್ಟು ಸ್ಪೀಡಲ್ಲಿ ಹೋಗ್ತೀವಿ ಹಾಗೆ ರೈಸ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಬಂದುಬಿಟ್ಟು ಅಡಾಸ್ ಫೀಚರ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಎಲ್ಲ ನಿಮ್ಗೆ ತೋರಿಸುತ್ತೆ. ಸೊ ಹಜಾರ್ಡ್ ಲೈಟ್ಸ್ ಆನ್ ಆಗಿರೋದು, ಸೊ A to Z ಫೀಚರ್ಸ್ ಎಲ್ಲ ಇದೆ ಅಂತ ಹೇಳ್ಬೋದು. ಲೆಫ್ಟ್ ಸೈಡಲ್ಲಿ ನಿಮಗೆ ಆಟೋ ಹೋಲ್ಡ್ ಆನ್ ಆಗಿದೆ, ಸೀಟ್ ಬೆಲ್ಟ್, ವಾರ್ನಿಂಗ್ ಲೈಟ್ಸು, ಇಕಮ್ ಮೋಡು, ಎಷ್ಟು ಚಾರ್ಜ್ ಇದೆ. ಸೊ A to Z ಎಲ್ಲ ತೋರಿಸುತ್ತೆ. ಹಾಗೆ ನೋಡ್ತಿರ್ಬೋದು ಪೆಡಲ್ ಶಿಫ್ಟರ್ಸ್ ಥರ ಇದೆ, ಬಟ್ ಇದು ಪೆಡಲ್ ಶಿಫ್ಟರ್ಸ್ ಅಲ್ಲ, ಇದು ರೀಜನ್ರೇಷನಿಗೆ ಪ್ಲಸ್ಸು ಮೈನಸ್ ಮಾಡ್ಕೊಳೋದು. 0 to 3 ಲೆವೆಲ್ ತನಕ ರೀಜನ್ರೇಷನ್ ಇದೆ. ಇವಾಗ ಸಡನ್ ಬ್ರೇಕಿಂಗ್ ಆಗಲಿಲ್ಲ ಅಂದರೆ ಇಲ್ಲಿ ಪ್ಲಸ್ ಒತ್ತುಬಿಟ್ರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ವೆಹಿಕಲ್ ಸ್ಲೋ ಡೌನ್ ಆಗುತ್ತೆ. ಸೊ 2 stroke ಸ್ಟೀರಿಂಗ್ ವೀಲ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಲೆಫ್ಟ್ ಸೈಡಲ್ಲಿ ನಿಮಗೆ ವಾಲ್ಯೂಮ್ ಕಂಟ್ರೋಲ್ ಬಟನ್ಸು, ಸಾಂಗ್ ಮ್ಯೂಸಿಕ್ ಚೇಂಜ್ ಮಾಡುವಂಥ ಬಟನ್ನು, ವಾಯ್ಸ್ ಕಮ್ಯಾಂಡ್ ಮೋಡು, ಫೇವ್ರೇಟು, ಕಾಲ್ ಪಿಕಪ್ ಮಾಡುವಂಥದ್ದು. ರೈಟ್ ಸೈಡ್ ಬಂದುಬಿಟ್ಟು ಡ್ರೈವರ್ ಸೈಡ್ ಇನ್ಫೋಟೈನ್ಮೆಂಟ್ ಕಂಟ್ರೋಲ್ ಮಾಡುವಂಥದ್ದು. ಹಾಗೆ ಡ್ರೈವ್ ಮೋಡ್ಸು, ಒಂದು ಫೆರಾರಿ ಅಥವಾ ಪೋರ್ಷೆಯಲ್ಲಿ ಎಲ್ಲಿ ಯಾವ ಥರ ಡ್ರೈವ್ ಮೋಡ್ಸ್ ಇರುತ್ತೋ ಆ ಥರ ಇರುತ್ತೆ. ಸೊ ಇಲ್ಲಿ ನೋಡ್ತಿರುವ ಡ್ರೈವ್ ಮೋಡ್, ಚೇರ್ಮನ್ ನಾರ್ಮಲ್ ಮೋಡು, ಇಕೋ ಮೋಡು, ಸ್ಪೋರ್ಟ್ಸ್ ಮೋಡು, ಸೊ ಎಲ್ಲ ಇಲ್ಲೇ ಚೇಂಜ್ ಮಾಡ್ಬೋದು. ಹಾಗೆ ಆರನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಕಾಕ್ಪಿಟ್ ನೋಡ್ತಾ ಇರ್ಬೋದು. ಸೊ ಎಲ್ಲ ಗಾಡಿಯಲ್ಲಿ ಫುಲ್ಲು ಕವರ್ ಆಗಿರುತ್ತೆ, ಇದರಲ್ಲಿ ಗ್ಯಾಪ್ ಇದೆ, ಆರಾಮ್ಸೆ ಕಾಲು ಇಟ್ಕೋಬೋದು. ಜೊತೆಗೆ ಇಲ್ಲಿ ಒಂದು ಸಿಗರೆಟ್ ಲೈಟ್ರು, ಒಂದು ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೊಂದು ಡೀಪ್ ಒಂದು ಬಾಟಲ್ ಹೋಲ್ಡರ್ ಅಥವಾ ಏನಾದ್ರು ಹೋಲ್ಡ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಅದೇ ರೀತಿ 2 cup holders ಇದೆ ಇಲ್ಲಿ, 2 fast charging holders ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ, ಚಾರ್ಜ್ ಕೂಡ ಆಗುತ್ತೆ. ಸೊ ಇಲ್ಲೂ ಕೂಡ ಸ್ಪೇಸ್ ಇದೆ ಮೊಬೈಲು ಅಥವಾ ಏನಾದ್ರು ಇಟ್ಕೊಳೋದಕ್ಕೆ. ಹಾಗೆ ನೋಡ್ತಿರ್ಬೋದು ಆಮ್ರೆಸ್ಟಲ್ಲೂ ಸ್ಪೇಸ್ ಇದೆ. ಸೊ ಈ ಗಾಡಿಯಲ್ಲಿ ಸಾಕಷ್ಟು ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಲೈಟು ಮತ್ತು 2 Bluetooth ಸ್ಪೀಕರ್ ಇದೆ. ಸೊ ಈ ಬಟನ್ ಈ ಥರ ಓಪನ್ ಮಾಡಿದರೆ ಸೊ ನೋಡ್ತಾ ಇರ್ಬೋದು
ಪೆನರಾಮಿಕ್ ಸನ್ರೂಫ್ ಇದೆ ಅಂತ ಹೇಳ್ಬೋದು. ಸನ್ರೂಫ್ ಓಪನ್ ಆಗಲ್ಲ, ಜಸ್ಟ್ ಮೂನ್ ರೂಫ್ ಥರ. ಸೊ ವ್ಯೂ ನೋಡ್ಬೋದು ಆರಾಮ್ಸೆ. ಸೊ ಕಂಪ್ಲೀಟ್ ಚಾರ್ಜಲ್ಲಿ 500+ ಕಿಲೋಮೀಟರ್ಸ್ ಹೊಡಿಬೋದು. ತುಂಬ ಚೆನ್ನಾಗಿದೆ ಅಂತ ಹೇಳೋದು. ಸಖತ್ ಪವರ್ಫುಲ್ ವೆಹಿಕಲ್, 0 to 100 ಏನಿಲ್ಲ ಅಂತ ಹೇಳಿದ್ರೆ ಒಂದು 10 ಸೆಕೆಂಡ್ಸಲ್ಲಿ ಹೋಗುತ್ತೆ. ಸೊ ನಾವು ಪವನ್ ಅವ್ರಿಗೆ ಹೋಗ್ತಾ ಇದ್ದೀವಿ ಇವಾಗ ಗೋವಾಗೆ. ಸೊ ವೆಹಿಕಲ್ ಡ್ರೈವ್ ಮಾಡ್ತಾ ಯಾವ ಥರ ಇದೆ ಏನಿದೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ. ಹೋಗ್ತಾ ಇದ್ದೀವಿ. ಸೊ ಚಾರ್ಜು 64% ಇದೆ, ರೇಂಜ್ 297 ಇದೆ. 297 ಅಂದರೆ ಒಂದು ದಾವಣಗೆರೆ ತನಕ ಹೋಗ್ಬೋದು. ಬಟ್ ನಾವು ಟಿಫನ್ ಮಾಡೋಕ್ಕೆ ಅಂತ ತುಮಕೂರಲ್ಲಿ ಅಲ್ಲಿ ನಿಲ್ಸ್ಕೊತೀವಿ. ಸೊ ಅಲ್ಲಿ ಚಾರ್ಜಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀವಿ. ಬ್ರೋ ಹೆಂಗಿದೆ ಬ್ರೋ ವೆಹಿಕಲ್ ಓಡ್ಸೋಕ್ಕೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಹೆವಿ ಕಂಫರ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬ್ಯಾಂಗ್ಲೂರ್ ಟು ಗೋವಾ ಹೋಗ್ತಾ ಇದೀವಿ ಅಂದರೆ ಒಂದು ಎಲೆಕ್ಟ್ರಿಕ್ ಕಾರಲ್ಲಿ ಫಸ್ಟ್ ಟೈಮ್ ನಾನು ನೆನೆಸ್ಕೊಂಡಿರಲಿಲ್ಲ ಎಲೆಕ್ಟ್ರಿಕ್ ಕಾರಲ್ಲಿ ಹೋಗ್ತೀವಿ ಅಂತ. ಬಟ್ ಆ ಥರ ಪ್ರಾಜೆಕ್ಟ್ ಇತ್ತು, ರಿಸ್ಕ್ ತೊಗೊಂಡು ಪ್ರಾಜೆಕ್ಟ್ ಮಾಡಿ ಇವಾಗ ನಾವು ಗೋವಾಗ ಹೋಗ್ತಾ ಇದೀವಿ. ನೋಡೋಣ ಏನೇನಾಗುತ್ತೆ ಮುಂದೆ ಹಿಂಗೆ ಅಂತ. ಬಟ್ ಕಾರ್ ಅಂತೂ ಸೂಪರ್ ಆಗಿದೆ, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಒಳ್ಳೆ ಮಸ್ತಾಗಿದೆ. ಸೊ ಕಂಫರ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು, ಡೆಕ್ ಸ್ಪೇಸ್ ಎಲ್ಲ. ಸೊ ಸನ್ ರೂಫ್ ಕೂಡ ಇದೆ ಆರಾಮ್ಸೆ, ಮೂನ್ ರೂಫ್ ಅಂತಲೇ ಹೇಳ್ಬೋದು. ಆರಾಮ್ಸೆ ಗೋವಾ ಎಲ್ಲ ಆರಾಮ್ಸೆ ಅಡ್ಡಾಡ್ಕೊಂಡು ಬರ್ತೀವಿ ಅಂತ. ವೆಹಿಕಲಲ್ಲಿ ಚಾರ್ಜ್ ಈಗ 54% ಇದೆ. ತುಮಕೂರು ಹತ್ರ ನಂಜುಂಡೇಶ್ವರ ಹೋಟ್ಲಿಗೆ ಬಂದಿದ್ದೀವಿ. ಸೊ ತಿಂಡಿ ತಿಂದಂಗೆ ಆಗುತ್ತೆ, ಚಾರ್ಜಿಗೆ ಹಾಕ್ದಂಗೆ ಆಗುತ್ತೆ ಅಂತೇಳಿ ಚಾರ್ಜಿಂಗ್ ಪಾಯಿಂಟ್ ಹುಡುಕ್ತಾ ಇದ್ದೀವಿ. ಸೊ ಅಲ್ಲಿದೆ ಚಾರ್ಜಿಂಗ್ ಪಾಯಿಂಟ್. ಇವಾಗ ಅಲ್ಲಿ ವೆಹಿಕಲಲ್ಲಿ ಚಾರ್ಜಿಗೆ ಹಾಕ್ಬೇಕು. ಈಗ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ, ಜಿಯೋನ್ ಅಂತೇಳಿ ಆ್ಯಪ್ ಡೌನ್ಲೋಡ್ ಮಾಡಿದರೆ ನಿಮಗೆ A to Z ಎಲ್ಲ ಬರುತ್ತೆ. ಸೊ ನೋಡಿ, ಯಾರು ಯೂಸ್ ಮಾಡಲ್ಲ, ಎಲ್ಲ ಪೊರೆ ಕಟ್ಬಿಟ್ಟಿದೆ. ಸೊ ಜಿಯೋನ್ ಚಾರ್ಜಿಂಗ್ ಆ್ಯಪ್ ಇದೆ. ಸೊ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಲಾಗಿನ್ ಆಗಿದ್ದೀನಿ. ಸೊ ಬ್ಯಾಲೆನ್ಸ್ ಇವಾಗ 650 ರುಪೀಸ್ ಹಾಕಿದ್ದೀನಿ. ಸೊ ಇವಾಗ ಚಾರ್ಜು ಸ್ಕ್ಯಾನ್ ಮಾಡಬೇಕು. ಇಲ್ಲಿ ಸ್ಕ್ಯಾನ್ ಆಯಿತು. ಸೊ ಕನೆಕ್ಟ್ ಪ್ಲಗ್ ಟು ಯರ್ ವೆಹಿಕಲ್ ಅಂತಿದೆ. ಸೊ ವೆಹಿಕಲ್ ಅನ್ಲಾಕ್ ಮಾಡಿ ಓಪನ್ ಆಯಿತು. ಡಿಸಿ ಚಾರ್ಜಿಂಗು ಆಯ್ತು, ಸ್ಟಾರ್ಟ್ ಆಯ್ತು ಚಾರ್ಜಿಂಗು. ಸೊ ಆಯಿತು, ಸ್ಟಾರ್ಟ್ ಆಗಿದೆ. ಪ್ರಿಪೇರಿಂಗ್ ಟು ಚಾರ್ಜ್, ಸೆಟ್ಟಿಂಗ್ ಅಪ್ ಕಮ್ಯುನಿಕೇಷನ್ ವಿತ್ ಕಾರ್. ಸೊ ಕಾರ್ ಜೊತೆ ಕಮ್ಯುನಿಕೇಟ್ ಆಗಿ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ವೆಯ್ಟ್ ಆಗ್ತಾ ಇದೆ, ಎಷ್ಟು ಅವರು ಚಾರ್ಜಿಂಗ್ ಸ್ಟಾರ್ಟೆಡ್ ಇವರು ಅಂತ ಬಂದಿದೆ. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ ಕಾರ್. 54% ಇದೆ ಕಾರು ಚಾರ್ಜರು. ಸೊ 20 ಕಿಲೋವ್ಯಾಟ್ಸು ಮ್ಯಾಕ್ಸಿಮಮ್ ಅಂತಂದರೆ ಒಂದು 20-30 ಮಿನಿಟ್ಸಲ್ಲಿ ಬೇಗ ಸ್ಟಾರ್ಟ್ ಆಗುತ್ತೆ ಚಾರ್ಜು. ಆಗಲೇ ಹೇಳ್ದಂಗೆ ಇದಿಷ್ಟು ಓಪನ್ ಆಗುತ್ತೆ, ಪ್ಲಾಸ್ಟಿಕ್ ಪಾರ್ಟ್ ಅಂದೆಲ್ಲ ಓಪನ್ ಆಗಿದೆ ನೋಡಿ. ಯಾಕಂದರೆ ಚಾರ್ಜಿಗೆ ಆಗ ತಕ್ಷಣ ಸರ್ಕ್ಯುಲೇಷನ್ ಆಗಬೇಕು ಏರ್ ಅಂತೇಳಿ ಫ್ಯಾನ್ ಹಾಕಿದರೆ. ಸೊ ಬ್ಯಾಟ್ರಿ ತುಂಬ ಹೀಟ್ ಆಗುತ್ತಲ್ಲ ಚಾರ್ಜಿಗೆ ಆಗ್ತಾಗ. ಸೊ ಫುಲ್ಲು ಸರ್ಕ್ಯುಲೇಟ್ ಆಗಿ ಗಾಳಿ ಪಾಸ್ ಆಗೋಕೆ ಇದು ಮಾಡಿದರೆ ಸೌಂಡ್ ನೋಡಿ ಎಷ್ಟು ದೂರ ಬರ್ತಾ ಇದೆ ನೋಡೋಣ. ತಿಂಡಿ ತಿನ್ಕೊಂಬರೋಷ್ಟರಲ್ಲಿ ಎಷ್ಟಾಗಿರುತ್ತೆ ಚಾರ್ಜ್ ಅಂತ ಬನ್ನಿ. ತಿಂಡಿ ಎಲ್ಲ ತಿನ್ಕೊಂಬಂದ್ವಿ, ಚಾರ್ಜು 50% ಇತ್ತು, ಇವಾಗ 80% ಆಗಿದೆ. ಸೊ ಸುಮಾರು 1 ಅವರ್ ವೆಯ್ಟ್ ಮಾಡಿವಿ. ಸೊ ಟಿಫನ್ ಮಾಡ್ಕೊಂಡು ವೆಯ್ಟ್ ಮಾಡಿ ಟಿಫನ್ ತಿಂದು ಫುಲ್ ರಶ್ ಇತ್ತು, ಎಲ್ಲ ಮಾಡಿಸ್ತೀವಿ. 1 ಅವರ್ ಆಯಿತು ಎಕ್ಸಾಕ್ಟಾಗಿ. 80% ಆಗಿದೆ, ಏನಿಲ್ಲ ಅಂದರೆ ಒಂದು 360 ರೇಂಜ್ ಇದೆ. ಸೊ ನಿಯರ್ ಆಲ್ಮೋಸ್ಟ್ ಗೋವಾ ಹತ್ರ ಹೋಗ್ಬೋದು. ಬಟ್ ಬ್ಯಾಡ, ಯಾಕೆ ರಿಸ್ಕ್ ಬೇಕು. ಸೊ ಮಧ್ಯೆ ಊಟ ಮಾಡ್ಬೇಕಾದ್ರೆ ಮತ್ತೊಂದು ಅವರ್ ಚಾರ್ಜ್ ಆದರೆ ಗೋವಾಗೆ ಹೋದ್ರೆ ಒಂದು 300 ರೇಂಜ್ ಉಳಿದಿರುತ್ತೆ, ಆ ಥರ ಮಾಡ್ಕೊಂಡು ಹೋಗ್ತೀವಿ. ಸೊ ರಾತ್ರಿ ನಾವು ಒಂದು 50% ಚಾರ್ಜ್ ಮಾಡ್ಕೊಂಡಿದ್ವಿ, 50-60% ಆಗಿತ್ತು. ಸೊ ರೇಂಜು ಅವಾಗ ನಮಗೆ 350 ಇತ್ತು. ಸೊ ಯಾಕೆ ಎಮರ್ಜೆನ್ಸಿಗೆ ಏನು ಚಾರ್ಜಿಗೆ ಹಾಕಿದ್ವಿ. ಸೊ ಸಾಕು, ಚಾರ್ಜಿಂದ ರಿಮೂವ್ ಮಾಡೋಣ, ಎಷ್ಟು ಖರ್ಚಾಯಿತು ಅಂತಲೂ ತೋರಿಸ್ತೀನಿ. ಸೊ ಇಲ್ಲಿ ಸ್ಟಾಪ್ ಇದೆ, ಸ್ಟಾಪ್ ಮಾಡಿದ್ವಿ. ಯೂಸ್ ಫೋನ್ ಅಥೆಂಟಿಕೇಷನ್ ಟು ರಿಮೂವ್ ಅಂತಿದೆ. ಸೊ ಇಲ್ಲಿ ಸ್ಟಾಪ್ ಅಂತಿದೆ, ಸ್ಟಾಪು ಕನ್ಫರ್ಮಿಂಗ್ ಟು ಸ್ಟಾಪ್. ಸ್ಟಾಪ್ ಆಯಿತು, ಲಗ್ಔಟ್ ನಾವು ಅಂತಿದೆ. ಲಗ್ಔಟ್ ಮಾಡಿ ಅದೇ ಚಾರ್ಜಿಂಗ್ ಸಾಕೆಟಿಗೆ ಇಡಬೇಕು. ಅಷ್ಟೇ ಮುಗಿಯಿತು. ಸೊ ಎಲ್ಲ ಮುಗಿದೆ. ಎಷ್ಟಾಗಿದೆ? 80% ಚಾರ್ಜ್ ಆಗಿದೆ ಬಿಲ್ಲು. ಸೊ ಟೋಟಲ್ ಕಾಸ್ಟ್ ಬಂದುಬಿಟ್ಟು 451 ರೂಪಾಯಿ. ಸೊ GST 81 ರುಪೀಸ್ ಆಗಿದೆ, 532 ರೂಪಾಯಿ ಆಗಿದೆ. ಸೊ ಡೌನ್ಲೋಡ್ ಇನ್ವಾಯ್ಸ್. ಚಾರ್ಜಿಂಗ್ ಟೈಮ್ 56 ಮಿನಿಟ್ಸು 28 ಸೆಕೆಂಡ್ಸು 19.71 ಎನರ್ಜಿ ಡೆಲಿವರ್ಡು. ಸೊ ನೋಡ್ತಿರ್ಬೋದು ಎಷ್ಟಾಗಿದೆ ಅಂತೇಳಿ. ಆರಾಮಾಗಿ ಒಂದು 350-370 ರೇಂಜ್ ಇದೆ, ಆರಾಮ್ಸೆ ಹೋಗ್ತೀವಿ ಗೋವಾಗ. ಈಗ ತುಮಕೂರಲ್ಲಿ ಚಾರ್ಜಿಗೆ ಹಾಕಿದ್ದು, ಹಿರಿಯೂರು ದಾಟಿ ದುರ್ಗಾದತ್ತ ಹತ್ರ ಹೋಗ್ತಾ ಇದ್ದೀವಿ. ಸೊ ನಮಗೇನಿಲ್ಲ ಅಂದರು ಇನ್ನು 190 ರೇಂಜ್ ಇದೆ. ಸೊ ನೆಕ್ಸ್ಟು ಬಂಕಾಪುರ ಅಂತ ಬರುತ್ತೆ, ಅಲ್ಲಿ ಹೋಟೆಲ್ ಇದೆ, ಅಲ್ಲಿ ಚಾರ್ಜಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡಿ ಹಾಗೆ ಅದ್ರ ಜೊತೆ. ಸೊ ಅಡಾಸ್ ಆನ್ ಮಾಡಿದ್ದೀವಿ,
ಗಾಡಿ ಹೆಂಗ್ ಹೋಗ್ತಾ ಇದೆ ಅಂತ. ಲೆವೆಲ್ 3 ಇದೆ ಇದ್ರಲ್ಲಿ. ಸೊ ಎದುರುಗಡೆ ಲಾರಿ ಹೋಗ್ತಿದೆ ಅನ್ಕೊಳ್ಳಿ ಇವಾಗ. ಸೊ ನಾನು ಏನು ಮಾಡಲ್ಲ, ಅದೇ ಆಟೋಮೆಟಿಕ್ ಆಗಿ ಅದನ್ನೇ ಕ್ಯಾಚ್ ಮಾಡತ್ತೀಗ. ನೆಕ್ಸ್ಟ್ ಇವಾಗ ತೋರಿಸ್ತೀನಿ ನೋಡಿ, ಇದ್ರಲ್ಲಿ ಆಫ್ ಆಡಾಸ್ ಲೆವೆಲ್ 3 ಫೀಚರ್ ಇದೆ ಅಂತ ಹೇಳ್ಬೋದು. ಯಾವುದೇ ಇವಾಗ ನೋಡಿ ಇಷ್ಟು ಕರ್ವ್ ಇದೆ, ಆಟೋಮೆಟಿಕ್ ಆಗಿ ಅದೇ ಕರ್ವ್ ಆಗುತ್ತೆ. ಸೊ ಎದುರುಗಡೆ ಗಾಡಿ ಇದೆ, ನಾವು ಆಕ್ಸಿಲೇಟರ್ ಎಲ್ಲ ಬಿಟ್ಟಿದ್ದೀನಿ, ಅದೇ ಸ್ಟಾಪ್ ಆಯ್ತು ನೋಡಿ. ಸೊ ಈ ಥರ ಎಲ್ಲ ಫೀಚರ್ಸ್ ಇದೆ. ಆಮೇಲೆ ಲೆಫ್ಟಿಗೆ ನೋಡಿ, ಲೆಫ್ಟಿಗೆ ಇಂಡಿಕೇಟರ್ ಹಾಕಿದ್ದೀನಿ, ವೆಹಿಕಲ್ ಇದೆ, ಸ್ಟೇರಿಂಗ್ ಎಲ್ಲ ವೈಬ್ರೇಟ್ ಆಗುತ್ತೆ, ಸ್ಟೇರಿಂಗ್ ಎಲ್ಲ ಅನ್ನತ್ತೆ. ಸೊ ಈ ಥರ ಆಮೇಲೆ ಇಂಡಿಕೇಟರ್ ಹಾಕಿದ ತಕ್ಷಣ ನೋಡಿ, ಸೊ ಇಲ್ಲಿ ಕ್ಯಾಮ್ರಾದಲ್ಲಿ ಬರುತ್ತೆ. ಸೊ ರೈಟ್ ಇಂಡಿಕೇಟರ್ ರೈಟ್ ಇಲ್ಲಿ ಬರುತ್ತೆ, ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟಲ್ಲಿ ಬರುತ್ತೆ. ಸೊ ನೋಡಿ, ಎದುರುಗಡೆ ವೆಹಿಕಲ್ ಏನಾದರೂ ಡಿಸ್ಟೆನ್ಸಲ್ಲಿದೆ ಅಂದರೆ ಸಾಕು, ಆಟೋಮೆಟಿಕ್ ಆಗಿ ಅದೇ ಬ್ರೇಕ್ ಹಿಡಿದು ಹಿಂಗೆ ವೈಬ್ರೇಟ್ ಆಗುತ್ತೆ. ಆಗಲೇ ಜಸ್ಟು ಹಿಂಗೆ ಓವರ್ಟೇಕ್ ಮಾಡೋಕ್ಕೆ ಹಿಂಗೆ ಹೋಗಿ ಹಿಂಗೆ ಹೋಗ್ತಾ ಇದ್ದೀನಿ, ಎರಡು ಮಧ್ಯದಲ್ಲಿ ಸೆಂಟ್ರಲ್ಲಿ ತೋರಿಸ್ತೆ ಅಂತೇಳಿ ಆಟೋಮೆಟಿಕ್ ಆಗಿ ಅದೇ ಗಾಡಿ ಬ್ರೇಕ್ ಹಿಡಿತು. ಸೊ ಇಂಡಿಯನ್ ರೋಡ್ಸಿಗೆ 90% ಸೆಟ್ ಆಗಲ್ಲ. ಸೊ ಇಂಡಿಯನ್ ರೋಡ್ಸಿಗೆ ಒಂದೊಂದ್ರಲ್ಲಿ ಕೆಲವೊಂದರಲ್ಲಿ ಸೆಟ್ ಆಗಲ್ಲ, ಯಾಕೆಂದರೆ ಇವಾಗ ಹೈವೇಲಿ ಹೋಗ್ತಾ ಇರ್ತೀವಿ. ಸೊ ಸಡನ್ನಾಗಿ ಹಿಂಗೆ ಓವರ್ಟೇಕ್ ಮಾಡಿ ಹಿಂಗೆ ರೈಟಿಗೆ ಹೇಳ್ಕೊತೀವಿ, ಅವಾಗ ಆಟೋಮೆಟಿಕ್ ಆಗಿ ಅದೇ ಬ್ರೇಕ್ ಹಿಡಿಯುತ್ತೆ, ಅದೊಂದು ಪ್ರಾಬ್ಲಮ್ ಇದೆ. ಆಮೇಲೆ ಸ್ಟೇರಿಂಗು ಅಷ್ಟೇ, ಅಡಾಸು. ಸೊ ನಾನು ಹಿಂಗೆ ಸ್ಟೇರಿಂಗ್ ಹಿಂಗೆ ರೈಟಿಗೆ ತಿರ್ಸಿದ್ರೆ ಅದೇ ಎಳ್ಕೊಂಡು ಹೋಗುತ್ತೆ ಲೆಫ್ಟಿಗೆ, ಅದೇ ಲೇನ್ ಇದು ಮಾಡುತ್ತೆ, ಅದೊಂದು ತುಂಬ ಪ್ರಾಬ್ಲಮ್ ಇದೆ. ಒಂದೇ ಕೈಯಲ್ಲಿ ಅಡಾಸ್ ಆನ್ ಮಾಡಿ ಓಡಿಸೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಈಸಿಯಾಗಿದೆ ನೋಡಿ, ಎಳಿತಾ ಇದೆ ಸ್ಟೇರಿಂಗ್, ಅದೇ ಅದೇ ಆ ಕಡೆ ಹೋಗೋಣ ಆ ಕಡೆ ಹೋಗೋಣ ಅಂತ. ಅದು ಬಿಟ್ಟರೆ ಬ್ರೇಕಿಂಗು ಅದೆಲ್ಲ ತುಂಬ ಚೆನ್ನಾಗಿದೆ, ಓಡಿಸ್ಬೋದು. ಬಟ್ ಈ ಫೀಚರ್ಸ್, ಅಡಾಸ್ ಫೀಚರು, ಆಮೇಲೆ ನೆಕ್ಸ್ಟ್ ಕಾರು ಎಷ್ಟು ಸ್ಪೀಡಲ್ಲಿರುತ್ತೋ ಅದೇ ಸ್ಪೀಡಲ್ಲಿ ನಮ್ಮ ಕಾರು ಮೂವ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ನಮ್ಮ ಇಂಡಿಯನ್ ರೋಡ್ಸಿಗೆ ಸೆಟ್ ಆಗೋದಿಲ್ಲ, ನಾನು ಎಲ್ಲ ಥರ ಟ್ರೈ ಮಾಡಿದೆ. ಸೊ ಮುಂದೆ ಇವಾಗ ಹೈವೇ ದಾಟಿದ ತಕ್ಷಣ ನಿಮ್ಗೆ ಇನ್ನೊಂದು ಸರ್ತಿ ತೋರಿಸ್ತೀನಿ ನೋಡಿ. ಗಾಡಿ ಹೆಂಗಂತಂದರೆ ರೇಂಜು 350 ತೋರಿಸ್ತಾ ಇತ್ತು, ಎ ಸಿ ಒಂದೇ ಪಾಯಿಂಟ್ ಇಟ್ಟಿದ್ದು. ಎ ಸಿ ಜಾಸ್ತಿ ಮಾಡಿದರೆ ರೇಂಜ್ ಕಡಿಮೆ ಆಗುತ್ತೆ. ಸೊ 1 ಪಾಯಿಂಟ್ ಜಾಸ್ತಿ ಮಾಡಿದ್ರೆ 20 ಕಿಲೋಮೀಟರ್ ಕಡಿಮೆ ಆಗುತ್ತೆ, 3 ಪಾಯಿಂಟ್ ಎ ಸಿ ಹಾಕೊಂಡ್ರೆ 80 ಕಿಲೋಮೀಟರ್ ಕಡಿಮೆ ಆಗುತ್ತೆ. ಇದೊಂದು ಪ್ರಾಬ್ಲಮ್ಮು. ನಾವು ಚಾರ್ಜ್ ಮಾಡಿ ತುಮಕೂರು. ಸೊ ನಾವಿವಾಗ ದಾವಣಗೆರೆಯಲ್ಲಿದ್ದೀವಿ. ಸೊ ಟೋಟಲಾಗಿ ತುಮಕೂರು ಟು ದಾವಣಗೆರೆ 180 ಕಿಲೋಮೀಟರ್ ಇದೆ. ಸೊ ರೇಂಜ್ 350 ತೋರಿಸ್ತಾ ಇತ್ತು, ಓಕೆ 1 ಪಾಯಿಂಟ್ ಎ ಸಿ ಹಾಕಿವಿ, 320 ತೋರಿಸ್ತಾ ಇತ್ತು. ದಾವಣಗೆರೆ ಬಂದೀವಿ, ಇನ್ನೂ ರೇಂಜ್ ನೋಡಿ 50 ತೋರಿಸ್ತಾ ಇದೆ, 50 ತೋರಿಸ್ತಾ ಇದೆ. ವಿಚಿತ್ರ ಇದು ಗಾಡಿಗಳು, ನಮ್ಮಂತ 15% ಬ್ಯಾಟ್ರಿ ಇದೆ, ರಿಸ್ಕ್ ತಗೊಂಡು ನೆಕ್ಸ್ಟ್ ಚಾರ್ಜಿಂಗ್ ಪಾಯಿಂಟಿಗೆ ಹೋಗ್ತಾ ಇದೀವಿ. ಈಗ ಅಲ್ಲಿ ಹೋಟ್ಲಿದೆ ಅಂತ ಇನ್ನೊಂದು 30 ಕಿಲೋಮೀಟರ್ಸ್ ಅಲ್ಲಿ. ಸೊ 30 ಕಿಲೋಮೀಟರ್ಸ್ ಹೋದ್ಮೇಲೆ ನಿಲ್ಲುತ್ತಾ ಅಥವಾ ಹೋಗುತ್ತಾ ದೇವ್ರಾನೆ ಗೊತ್ತಿಲ್ಲ. ರೀಜನರೇಷನ್ ಲೆವೆಲ್ 3 ಇಟ್ಟಿದ್ದೀವಿ. ಸೊ ಬ್ರೇಕ್ ಹಿಡಿದಾಗ ಅಥವಾ ಸ್ಲೋ ಡೌನ್ ಮಾಡಿದಾಗ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇರುತ್ತೆ, ಅದನ್ನ ಇಟ್ಟಿದ್ದೀವಿ. ಈ ಎಲೆಕ್ಟ್ರಿಕ್ ಕಾರ್ಗಳು ನಂಬ್ಕೊಂಡು ಎಲ್ಲರೂ ಲಾಂಗ್ ಟ್ರಿಪ್ ಅಂತೂ ದಯವಿಟ್ಟು ಹೋಗೋಕ್ಕಾಗಲ್ಲ, ಆರಾಮಾಗಿ ಟೈಮ್ ತೊಗೊಂಡು ಹೋಗ್ಬೇಕು. ಇವಾಗ ನೋಡಿ, ಇವಾಗ ಹೋಟ್ಲಿಗೆ ಹೋದರೆ ಏನಿಲ್ಲ ಅಂದರೆ 2 ಅವರ್ಸ್ ವೆಯ್ಟ್ ಮಾಡ್ಬೇಕು ಫುಲ್ ಚಾರ್ಜ್ ಆಗೋಕ್ಕೆ, ಇದೊಂದು ದೊಡ್ಡ ಹಿಂಸೆ. ಸೊ ಬರ್ರಿ ಹೆಂಗಾಗತ್ತೆ ನೋಡೋಣ, ಅಲ್ಲಿ ಹೋಗಿ ಚಾರ್ಜಿಂಗ್ ಸ್ಟೇಷನಲ್ಲಿ ಎಷ್ಟೊಂದು ಚಾರ್ಜ್ ಆಗುತ್ತೆ ಏನು ನೋಡ್ಕೊಂಬರೋಣ. ಸೊ ಅಲ್ಲೇ 500 ರೂಪಾಯಿ ಪಿಕ್ಚರ್ ಬಿಟ್ಟಿದೆ, ಇನ್ನು ಎಷ್ಟು ಪಿಕ್ಚರ್ ಬಿಡ್ತಾರೆ ನೋಡೋಣ ದುಡ್ಡು. ಚಾರ್ಜ್ ಅಂತೂ ಪೂರ್ತಿ ಖಾಲಿ ನೋಡ್ರಿ, 7% ಆಗಿದೆ ಚಾರ್ಜು, 7%ಗೆ ಬಂದಿದೆ ಚಾರ್ಜು. ರೇಂಜ್ 25 ಕಿಲೋಮೀಟ್ರು. ಸೊ ಇಲ್ಲಿ ಒಂದು ಪ್ಲೇಸಿಗೆ ಬಂದೀವಿ, ಇಲ್ಲಿ ಚಾರ್ಜಿಂಗ್ ಬಂದ್ಬಿಟ್ಟು ಹೇಳಿ ತೋರಿಸ್ತಾ ಇದೆ ಎಷ್ಟು ಒಂದು ಗಾಡಿ ಎಲ್ಲ ವೈಟಿಂಗ್ ಇದೆ. ಆಲ್ರೆಡಿ ಅವ್ರು ವೈಟ್ ಮಾಡ್ತಾವ್ರೆ, ಮಾಡ್ತಾವ್ರೆ. ನೆಕ್ಸಾನ್ ನಾವು ಹಾಕಬೇಕೀಗ. ಇನ್ನೊಂದು ಐತೆ, 2 ಐತೆ ಸದ್ಯದಲ್ಲಿ, 2 ಕೋಟಿ ಸದ್ಯ ಬಚಾವು, ಇಲ್ಲಾಂದ್ರೆ ಬೂಸ್ಟ್ ಆಗ್ತಾ ಇದ್ವಿ ನೋಡಿ. 25 ಬಂದಿದೆ ರೇಂಜ್, ವೇಸ್ಟ್ ನಿಜವಾಗ್ಲು ಹೇಳ್ತೀನಲ್ಲ, ಹೆಚ್ಚು ಕಮ್ಮಿ ಧಾರವಾಡ ದಾಟ್ ಮುಂದಕ್ಕೆ ಹೋಗ್ಬೇಕು, ನಾವಿನ ದಾವಣಗೆರೆ ದಾಟಿ 20 ಕಿಲೋಮೀಟರ್ ಮುಂದೆ ಬಂದೀವಿ ಅಷ್ಟೇ. ಚಾರ್ಜ್ ಹಾಕ್ಬೇಕು ಬನ್ನಿ, ಇವಾಗ ಚಾರ್ಜ್ ಹಾಕೋಣ, ಎಷ್ಟೊತ್ತಾಗುತ್ತೆ ಏನು. ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ, ಇಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟು, ಹೋಟ್ಲಲ್ಲಿ ಅಡ್ಡಾಡ್ಕೊಂಡು ಇರಬೇಕಷ್ಟೇ. ಈಗ ತಿನ್ಕೊಂಡು ಉಣ್ಕೊಂಡು ಮಕ್ಕಬೇಕಷ್ಟೇ ಕಾರಾಗೆ. ಎಲೆಕ್ಟ್ರಿಕ್ ಕಾರ್ ಅಂತೂ ದಯವಿಟ್ಟು ಯಾರು ನಂಬೇಡ್ರಪ್ಪ, ಇವಾಗಲೇ ಹೇಳ್ತಾ ಇದ್ದೀನಿ ಬರೀ ಹೋಗ. ಸೊ ಅವಾಗಲೇ ಒಂದು ಆ್ಯಪು, ಇವಾಗ ಒಂದು ಆ್ಯಪು, ಇವಾಗ ಬಂದುಬಿಟ್ಟು ಜಿಯೋ ಆ್ಯಪು, ಅದನ್ನು ಡೌನ್ಲೋಡ್ ಮಾಡಿ ನೋಡಿ. ಸೊ ಇವಾಗ ಚಾರ್ಜಿಂಗ್ ಆಗಲೇ ನೆಕ್ಸಾನ್ ಚಾರ್ಜ್ ಮಾಡಿ. ಊಟ ಮಾಡಿದ್ವಿ, 1 ಗಂಟೆ 20 ನಿಮಿಷ ಏನೋ ತೋರಿಸ್ತಾ ಇತ್ತು, 1 ಗಂಟೆ 20 ನಿಮಿಷ ಅಲ್ಲ 2 ಗಂಟೆ 20 ನಿಮಿಷ ಆಗಿದೆ. ಇವಾಗ ಫುಲ್ ಆಗಿದೆ ಚಾರ್ಜ್, 100% ಆಗಿದೆ, 446 ಕಿಲೋಮೀಟರ್ ತೋರಿಸ್ತಾ ಐತೆ. ನಮ್ ಚಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕು ಅಷ್ಟೇ. 300 ಕಿಲೋಮೀಟರ್ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಮತ್ತೊಂದ್ಸತಿ ಚಾರ್ಜ್ ಹಾಕಬೇಕನ್ಸುತ್ತೆ, ಗೊತ್ತಿಲ್ಲ.
ಹೋಗ್ತೀವೋ ಇಲ್ಲ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ. ಯಾರು ದಯವಿಟ್ಟು ಎಲೆಕ್ಟ್ರಿಕ್ ಕಾರ್ ಅಂತೂ ದಯವಿಟ್ಟು ತಗೋಬೇಡಿ. ಸಿಟಿಯಲ್ಲಿ ನೋಡೋಕ್ಕಾದ್ರೆ ತಾಳಿ ಲಾಂಗ್ ಮಾತ್ರ ತಗೋಬೇಡಿ. 60 ಲಕ್ಷ ವೇಸ್ಟು. ಅದೇ 60 ಲಕ್ಷಕ್ಕೆ 4 ಲಕ್ಸುರಿ ಗಾಡಿಗಳು ಬರೋದು. ಹೀಟು ಸುಡ್ತಾ ಇತ್ತು. ಎ ಸಿ ಹಾಕಿದ್ರು ಇವಾಗ ರೇಂಜ್ ಕಡಿಮೆ ಆಗುತ್ತೆ. ಸೊ ನಾವು ಪ್ಲಾನ್ ಮಾಡಿದ್ದೇನಂದ್ರೆ ಮುಡ್ಗೋಡು ಆ ಕಡೆ ಕಾರವಾರ ಆ ಕಡೆ ಹೋಗೋಣ ಅಂತೇಳಿ. ಸೊ ರೋಡ್ ಚೆನ್ನಾಗಿದೆ ಅಂತ. ಬಟ್ ಚಾರ್ಜಿಂಗ್ ನೋಡಿದ್ರೆ ಹೆದರಿಕೆ ಆಗ್ಬಿಡ್ತು. ಸೊ ಫುಲ್ ಚಾರ್ಜ್ ಮಾಡಿದ್ರು 380-390 ತೋರ್ಸೋದು. 80% ಬಂದ್ಬಿಟ್ಟಿತ್ತು. ಮತ್ತೆ ಗೋವಾಕ್ ಹೋಗಕ್ ಆಗತ್ತಾ ಯಾಕೆ ಬೇಡ ಅಂತೇಳಿ ಹುಬ್ಳಿಗೆ ಬಂದು ಹುಬ್ಳಿ ಗಣೇಶ್ ಹೋಟ್ಲ್ ಹತ್ರ ಮತ್ತೆ ಫಾಸ್ಟ್ ಚಾರ್ಜಿಂಗ್ ಹಾಕಿ ನೋಡಿ. ಸೊ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು 100 ಕಿಲೋಮೀಟರ್ಸ್ ಓಡಿಸಿವಿ. 272 ರೈನ್ ತೋರಿಸ್ತಾ ಇದೆ. 70% ಚಾರ್ಜ್ ತೋರಿಸ್ತಾ ಇದೆ. ಬನ್ನಿ ಬೇಗ ಚಾರ್ಜಿಂಗ್ ಹಾಕೊಂಡು ಗೋವಾಕ್ ಹೋಗೋಣ. ರಾತ್ರಿ 8-9 ಗಂಟೆ ಮೇಲಾಗುತ್ತೆ. ಸೊ ಫೈನಲಿ ನಿನ್ನೆ ರಾತ್ರಿ ಅರೌಂಡ್ 8:30 ಆಗಿತ್ತು ಇಲ್ಲಿ ಬರೋಷ್ಟೊತ್ತಿಗೆ ಕಸ್ಟಮರ್ ಮನೆಗೆ ಬಂದ್ವಿ. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸಾಕಷ್ಟು ಘಾಟ್ ಸೆಕ್ಷನ್ಸ್ ಇತ್ತು. ಸೊ ರೋಡ್ ಕೂಡ ತುಂಬ ಹಾಳಾಗಿತ್ತು, ಬರೋಷ್ಟೊತ್ತಿಗೆ ಸುಸ್ತಾಗೋಗ್ಬಿಟ್ಟಿದ್ವಿ. ಆಮೇಲೆ ವೆದರ್ ಬೇರೆ ಚೇಂಜ್ ಆಗಿದೆ. ಸೊ ಮೈಯೆಲ್ಲ ಅಂಟ್ತಾ ಇತ್ತು. ಸೊ ಬಂದ ತಕ್ಷಣ ಸ್ನಾನ ಮಾಡಿದ್ವಿ, ಬೆಳಗ್ಗೆ ವೀಡಿಯೋ ಮಾಡೋಣ ಅಂತೇಳಿ. ಸೊ ನಾವು ಹುಬ್ಳಿಯಲ್ಲಿ ಚಾರ್ಜ್ ಮಾಡಿದ್ವಲ್ಲ ಗಣೇಶ್ ಹೋಟ್ಲಲ್ಲಿ. ಸೊ ಅಲ್ಲಿ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಇನ್ನೂ ರೇಂಜ್ 1-230 ಉಳಿದಿತ್ತು. ಸೊ ಆರಾಮಾಗಿ ಸೇಫಾಗಿ ಬಂದ್ವಿ. ಬಟ್ ರೋಡ್ ಮಾತ್ರ ಗೋವಾ ರೋಡ್ ತುಂಬ ಹಾಳಾಗಿದೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಎಲ್ಲ ಬಂದು ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಸೊ ಎಲ್ಲ ವಾಶ್ ಮಾಡಿ ನಿಲ್ಸೀವಿ. ಸೊ ನೋಡ್ತಿರ್ಬೋದು ಎಲೆಕ್ಟ್ರಿಕ್ ವೆಹಿಕಲ್ ಕತೆ ಇದು. ಸೊ ಓನರ್ ಏನಂತ ಹೇಳಿದ್ರು ಅಂತಂದರೆ ಈ ವೆಹಿಕಲ್ ಓನರು, ಸೊ ನೀವು ಜಾಸ್ತಿ ಆಕ್ಸಿಲೇಟ್ರ್ ಪ್ರೆಸ್ ಮಾಡ್ಬೋದು, ಜಾಸ್ತಿ ಟಾಪ್ ಸ್ಪೀಡ್ ಹೋಗ್ಬೋದು, ಹಂಗಾದರೆ ರೇಂಜ್ ಕಡಿಮೆ ಆಗುತ್ತೆ. ಸೊ ರೀಜನ್ರೇಷನ್ ಜಾಸ್ತಿಗೆ ಇಟ್ಕೋಬೇಕು. ಸ್ಲೋ ಆಕ್ಸಿಲೇಟ್ರ್ ಪ್ರೆಸ್ ಮಾಡಿದರೆ ನಿಮಗೆ ಒಂದೇ ಚಾರ್ಜರ್ ಅಂದರೆ ಮಧ್ಯದಲ್ಲಿ ಒಂದು ಚಾರ್ಜಿಗೆ ಹಾಕೊಂಡು ಬರೀ 2 ಚಾರ್ಜಲ್ಲೇ ಬರ್ತೀರಾ. ಸೊ ಅದಕ್ಕೋಸ್ಕರ ನೀವು ಜಾಸ್ತಿ ಓವರ್ ಸ್ಪೀಡಲ್ಲಿ ಬಂದಿರೋ ಮತ್ತು ಆಕ್ಸಿಲೇಟ್ರ್ ಜಾಸ್ತಿ ಪ್ರೆಸ್ ಮಾಡಿರೋ, ರೀಜನ್ರೇಷನ್ ಕಡಿಮೆ ಇಟ್ಕೊಂಡಿರೋ ಆ ಕಾರಣದಿಂದ ನೀವು ಸ್ವಲ್ಪ ಸ್ಲೋ 2 ಸತಿ ಚಾರ್ಜಿಗೆ ಆಗ್ತಂಗೆ ಆಗಿದೆ ಅಂತ ಹೇಳಿದರು. ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸುಳ್ಳು ಹೇಳೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನಕ್ಕೆ ಫೈ ಸಿಟಿಯಲ್ಲಿ ಓಡಾಡೋಕ್ಕೆ ಅಥವಾ ಶಾರ್ಟ್ ಡಿಸ್ಟೆನ್ಸ್ ಓಡಾಡೋಕ್ಕೆ ಒಂದು 200-300 ಕಿಲೋಮೀಟರ್ಸ್ ಓಡೋಕ್ಕೆ ಸೂಪರ್ ಕಾರ್ ಅಂತ ಹೇಳ್ಬೋದು. ಲಾಂಗ್ ಡ್ರೈವ್ ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರೆ ನಮಗೆ ಆ ಥರ ಆಗುತ್ತೆ. ಸೊ ಯಾರ್ಯಾರು ಎಲೆಕ್ಟ್ರಿಕ್ ವೆಹಿಕಲ್ ತುಂಬ ಜನ ತೊಗೊಂಡಿದ್ದಾರೆ. ಸೊ ನಾವು ಗಣೇಶ್ ಹೋಟ್ಲು ಹುಬ್ಳಿಗೆ ಹೋದಾಗ ಜಗಳ ಆಗ್ತಿತ್ತು, ಚಾರ್ಜಿಂಗ್ ನನಗೆ ಬೇಕು, ಚಾರ್ಜಿಂಗು ನನಗೆ ಬೇಕು, ಚಾರ್ಜಿಂಗ್ ಅಂತೇಳಿ ಜಗಳಾಡ್ತಾ ಇದ್ವಿ. ಅಷ್ಟು ಡಿಮ್ಯಾಂಡ್ ಆಗಿಬಿಟ್ಟಿದೆ ಈಗ. ಸೊ ನಿಮಗೆ ಹೇಳೋದು ಒಂದೇ, ಸೊ ಎಲ್ಲರೂ ಎಲೆಕ್ಟ್ರಿಕ್ ಗಾಡಿ ತೊಗೊಂಡು ಸ್ಮೂತಾಗಿ ಓಡಿಸಿ ಅಂತೇಳಿ. ಸೊ ಎಲ್ಲ ಗೊತ್ತಾಯ್ತಲ್ಲ. ಸೊ ಗೋವಾಗೆ ಬಂದಿವಿ. ಸೊ ಎಲ್ಲ ನಿನ್ನೆ ಬೀಚಲ್ಲೆಲ್ಲ ಅಡ್ಡಾಡ್ಕೊಂಬಂದಿವಿ ರಾತ್ರಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾರ್ ದ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಟು ಗೋವಾ ನಾವೇ ಹ್ಯುಂಡೈ ಅಯೋನಿಕ್ 5 ಬಂದಿರೋದು. ಇಡೀ ಇಂಡಿಯಾದಲ್ಲಿ ಯಾರು ಕೂಡ ಹ್ಯುಂಡೈ ಅಯೋನಿಕ್ 5 ಬಂದಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಟು ಗೋವಾ ಹ್ಯುಂಡೈ ಅಯೋನಿಕ್ 5 ನಾವೇ ಬಂದಿರೋದು, ನಾನು ಮತ್ತು ಪವನ್ ಟಾಕ್ಸ್ ಅವರು. ಸೊ ಈ ವಿಡಿಯೋ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.